chapter name Magnetism and Magnets. Today's topic, properties of a magnet. So indina vishaya properties magnet ina eno properties irutte eno gunagalu irutte anta nodana. The following are the properties of magnets. So kelagade en list madidivi avu magnet ina properties. First one, attractive property. Attractive property andre eno? A magnet has the property of attracting magnetic substances such as iron, nickel and cobalt, and its power of attraction is greatest at its poles. So enanta heltare magnet ina property alli attracting property antakkantad ondu adu yen madutte andre ತನ್ನ ಕಡೆಗೆ ಆಕರ್ಷಿಸುತ್ತೆ. ಏನನ್ನು ಆಕರ್ಷಿಸುತ್ತೆ ಅಂದರೆ ಐರನ್ ಮೆಟೀರಿಯಲ್ಸ್ ಇರ್ಬೋದು, ನಿಕ್ಕಲ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ಫೆರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ ಅವನ್ನ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ. ಮತ್ತು ಈ ಮ್ಯಾಗ್ನೆಟಲ್ಲಿ ಅತಿ ಹೆಚ್ಚು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಪವರ್ ಎಲ್ಲಿ ಇರುತ್ತೆ ಅಂದರೆ ಪೋಲ್ಸ್ಗಳಲ್ಲಿ ಇರುತ್ತೆ. ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಏನು ಪೋಲ್ಸ್ ಇರುತ್ತೆ ಆ ಪೋಲ್ ಎಂಡಲ್ಲಿ ನಮಗೆ ಗ್ರೇಟೆಸ್ಟ್ ಅಟ್ರ್ಯಾಕ್ಷನ್ ಪ್ರಾಪರ್ಟಿ ಇರುತ್ತೆ, ಅಟ್ರ್ಯಾಕ್ಟಿವ್ ಪ್ರಾಪರ್ಟಿ ಇರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಡೈರೆಕ್ಟಿವ್ ಪ್ರಾಪರ್ಟಿ. ಇಫ್ ಎ ಮ್ಯಾಗ್ನೆಟ್ ಈಸ್ ಫ್ರೀಲಿ ಸಸ್ಪೆಂಡೆಡ್ ಇಟ್ಸ್ ಪೋಲ್ ವಿಲ್ ಆಲ್ವೇಸ್ ಟೆಂಡ್ ಟು ಸೆಟ್ ದೆಮ್ಸೆಲ್ಸ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಅಂಡ್ ಸೌತ್. ಸೊ ಏನಂತ ಹೇಳ್ತಾರೆ, ಒಂದು ಮ್ಯಾಗ್ನೆಟ್ ಬಾರ್ ಮ್ಯಾಗ್ನೆಟ್ ಅಂತ ಅಸಂಪ್ಷನ್ ತೊಗೊಳ್ಳಿ, ಆ ಬಾರ್ ಮ್ಯಾಗ್ನೆಟ್ನ ನಾವು ಫ್ರೀಯಾಗಿ ಸಸ್ಪೆಂಡ್ ಮಾಡಿದ್ರೆ, ತೂಗು ಬಿಟ್ಟರೆ, ಒಂದು ದಾರ ಕಟ್ಟಿ ಬಾರ್ ಮ್ಯಾಗ್ನೆಟ್ಗೆ ಅದನ್ನು ನಾವು ತೂಗಿ ಬಿಟ್ಟರೆ, ಆವಾಗ ಅದರ ಪೋಲ್ಗಳು, ಒಂದು ಮ್ಯಾಗ್ನೆಟಲ್ಲಿ ನಾರ್ತ್ ಮತ್ತು ಸೌತ್ ಅಂತ ಎರಡು ಪೋಲ್ ಇರುತ್ತೆ, ಅದರ ಪೋಲ್ಗಳು ಯಾವಾಗಲೂ ಕೂಡ ತಮ್ಮಷ್ಟು ತಾವೇ ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ಗೆ ನಿಲ್ಲುತ್ತದೆ. ಇಂಡಕ್ಷನ್ ಪ್ರಾಪರ್ಟಿ, ಮೂರನೇ ಪ್ರಾಪರ್ಟಿ ಬಂದು ಇಂಡಕ್ಷನ್ ಪ್ರಾಪರ್ಟಿ. ಎ ಮ್ಯಾಗ್ನೆಟ್ ಆಸ್ ದ ಪ್ರಾಪರ್ಟಿ ಆಫ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಸಮ್ ಇನ್ ಎ ನಿಯರ್ ಬೈ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಬೈ ಇಂಡಕ್ಷನ್. ಸೊ ಏನಂತ ಹೇಳ್ತಾರೆ, ಇಂಡಕ್ಷನ್ ಪ್ರಾಪರ್ಟಿ ಅಂತ ಇದೆ. ಆ ಇಂಡಕ್ಷನ್ ಪ್ರಾಪರ್ಟಿ ಅಂದರೆ ಒಂದು ಮ್ಯಾಗ್ನೆಟ್ ಏನಿರುತ್ತೆ, ತನ್ನ ಸುತ್ತಲೂ ಇರತಕ್ಕಂಥ ಅದರ ಮ್ಯಾಗ್ನೆಟಿಕ್ ಫೀಲ್ಡಿನ ಒಳಭಾಗದಲ್ಲಿ ಇನ್ಫ್ಲೂಯೆನ್ಸ್ಗೆ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗಳಲ್ಲಿ ಮ್ಯಾಗ್ನೆಟಿಸಮ್ನ ಪ್ರೊಡ್ಯೂಸ್ ಮಾಡುವಂಥ ಸಾಮರ್ಥ್ಯ ಹೊಂದಿರುತ್ತೆ ಬೈ ಇಂಡಕ್ಷನ್. ಇಂಡಕ್ಷನ್ ಅದರ ಮೂಲಕ ಪ್ರವೇಶಿಸಿ ಅದನ್ನು ಕೂಡ ಮ್ಯಾಗ್ನೆಟೈಸ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಮ್ಯಾಗ್ನೆಟ್ ಹೊಂದಿರುತ್ತೆ, ಅದನ್ನು ನಾವು ಇಂಡಕ್ಷನ್ ಪ್ರಾಪರ್ಟಿ ಅಂತ ಕರಿತೀವಿ. ನಾಲ್ಕನೇದು, ಪೋಲ್ಸ್ ಎಕ್ಸೈಟಿಂಗ್ ಪ್ರಾಪರ್ಟಿ. ಸೊ ಪೋಲ್ಸ್ ಎಕ್ಸೈಟಿಂಗ್ ಹೇಗಾಗುತ್ತೆ ನೋಡೋಣ. ಎ ಪೋಲ್, ಸಿಂಗಲ್ ಪೋಲ್ ಕ್ಯಾನ್ ನೆವರ್ ಎಕ್ಸೈಟ್ ಇನ್ ಎ ಮ್ಯಾಗ್ನೆಟ್. ಸೊ ಏನು ಹೇಳ್ತಾರೆ, ಒಂದು ಮ್ಯಾಗ್ನೆಟಲ್ಲಿ ಯಾವತ್ತೂ ಒಂದು ಸಿಂಗಲ್ ಪೋಲ್ ಇರೋದಿಲ್ಲ. ಇಫ್ ಇಟ್ ಈಸ್ ಬ್ರೋಕನ್ ಇನ್ ಟು ಮಾಲಿಕ್ಯೂಲ್ಸ್ ಈಚ್ ಮಾಲಿಕ್ಯೂಲ್ ವಿಲ್ ಹ್ಯಾವ್ ಟೂ ಪೋಲ್ಸ್. ಸೊ ಒಂದು ಬಾರ್ ಮ್ಯಾಗ್ನೆಟ್ನೇ ತಗೊಳ್ಳೋಣ, ಒಂದು ಬಾರ್ ಮ್ಯಾಗ್ನೆಟಲ್ಲಿ ನಮಗೆ ಟೂ ಪೋಲ್ಸ್ ಇರುತ್ತೆ, ನಾರ್ತ್ ಮತ್ತು ಸೌತ್ ಅಂತ. ನಾವು ಅದನ್ನು ಬ್ರೋಕ್ ಮಾಡಿದ್ರೆ, ಅದನ್ನು ನಾವು ಪೀಸಸ್ ಆಗಿ ವಿಂಗಡಣೆ ಮಾಡಿದ್ರೆ, ಪ್ರತಿಯೊಂದು ಪೀಸಸ್ಸಲ್ಲೂ ಒಂದು ಪ್ರತಿಯೊಂದು ಮಾಲಿಕ್ಯೂಲಲ್ಲೂ ನಮಗೆ ಎರಡು ಪೋಲ್ ಇರುತ್ತೆ, ಪ್ರತಿಯೊಂದರಲ್ಲೂ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಕ್ರಿಯೇಟ್ ಆಗುತ್ತೆ. ಐದನೇದು, ಡಿಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ. ಡಿಮ್ಯಾಗ್ನೆಟೈಸಿಂಗ್ ಪ್ರಾಪರ್ಟಿ ಅಂದ್ರೆ ಏನು? ಇಫ್ ಎ ಮ್ಯಾಗ್ನೆಟ್ ಈಸ್ ಹ್ಯಾಂಡಲ್ಡ್ ರಫ್ಲಿ ಬೈ ಈಟಿಂಗ್, ಆಮ್ರಿಂಗ್ ಎಕ್ಸೆಟ್ರಾ. ಸೊ ಏನ್ ಹೇಳ್ತಾರೆ, ಮ್ಯಾಗ್ನೆಟ್ ಅನ್ನ ನಾವು ಹ್ಯಾಂಡಲ್ ಮಾಡೋದನ್ನ ರಫ್ ಆಗಿ ಮಾಡಿದ್ರೆ, ಅದನ್ನ ಬಿಸಿ ಮಾಡ್ತಕ್ಕಂಥದ್ದು ಅಥವಾ ಆಮರಿಂಗ್ ಮಾಡ್ತಕ್ಕಂಥದ್ದು, ಬಲ ಪ್ರಯೋಗ ಮಾಡ್ತಕ್ಕಂಥದ್ದು ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಲೂಸ್ ಇಟ್ಸ್ ಮ್ಯಾಗ್ನೆಟಿಸಮ್. ಸೊ ಮ್ಯಾಗ್ನೆಟ್ ತನ್ನ ಗುಣಗಳನ್ನ ಕಳೆದುಕೊಳ್ಳುತ್ತದೆ. ಆರನೇದು, ಪ್ರಾಪರ್ಟಿ ಆಫ್ ಸ್ಟ್ರೆಂತ್. ಪ್ರಾಪರ್ಟಿ ಆಫ್ ಸ್ಟ್ರೆಂತ್ ಏನು ಹೇಳುತ್ತೆ ನೋಡಿ, ಎವ್ರಿ ಮ್ಯಾಗ್ನೆಟ್ಸ್ ಹ್ಯಾಸ್ ಟೂ ಪೋಲ್ಸ್. ದ ಟೂ ಪೋಲ್ಸ್ ಆಫ್ ಎ ಮ್ಯಾಗ್ನೆಟ್ ಹ್ಯಾವ್ ಈಕ್ವಲ್ ಪೋಲ್ ಸ್ಟ್ರೆಂತ್. ಸೊ ಸ್ಟ್ರೆಂತ್ ಯಾವ ಥರ ಇರುತ್ತೆ, ಪ್ರತಿಯೊಂದು ಮ್ಯಾಗ್ನೆಟಲ್ಲೂ ಎರಡು ಪೋಲ್ ಇರುತ್ತೆ, ಯಾವುದ್ಯಾವುದು, ನಾರ್ತ್ ಮತ್ತು ಸೌತ್ ಅನ್ನೋ ಪೋಲ್ಸ್ ಇರುತ್ತೆ. ಆ ಎರಡೂ ಪೋಲು ಕೂಡ ಸಮಾನವಾಗಿ ಶಕ್ತಿಯನ್ನು ಹೊಂದಿರುತ್ತದೆ, ಸ್ಟ್ರೆಂತನ್ನು ಸಮಾನವಾಗಿ ಹೊಂದಿರುತ್ತದೆ.